ವಿಪರೀತ ಮಳೆಗೆ ಮನೆ ಬಿದ್ದು 10 ಕುರಿಗಳ ಸಾವು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ವಂದಲಿ ಗ್ರಾಮದಲ್ಲಿ ನಡೆದ ಘಟನೆ ಭೀಮಣ್ಣ ನಸಿ ಎಂಬುವರ ಕುರಿದೊಡ್ಡಿಯ ಮೇಲೆ ಮನೆ ಬಿದ್ದ ಪರಿಣಾಮ 10 ಕುರಿಗಳು ಸ್ಥಳದಲ್ಲೇ ಮೃತಪಟ್ಟ ಘಟನೆ ವಂದಲಿ ಗ್ರಾಮದಲ್ಲಿ ನಡೆದಿದೆ ಕುರಿಗಾಹಿ ಭೀಮಣ್ಣ ನಸಿ ಯಲ್ಲಪ್ಪ ಭೋಗಡ್ಡಿ ಇನ್ನಿತರರು ಘಟನಾ ಸ್ಥಳದಲ್ಲಿ ಹಾಜರಿದ್ದರು ಯಲ್ಲಪ್ಪ ವಂದಲಿ ಜೆಕೆ ನ್ಯೂಸ್ ಕನ್ನಡ ರಾಯಚೂರು ನಿನ್ನೆ ಮಸ್ಕಿ ಸುತ್ತಮುತ್ತ ಬಿದ್ದ ಭಾರಿ ಮಳೆಯಿಂದಾಗಿ ಮಸ್ಕಿ ಮಾರಲ್ದಿನ್ನಿ ಜಲಾಶಯದಿಂದ ಹೆಚ್ಚುವರಿ ನೀರು ಬಿಟ್ಟ ಪರಿಣಾಮ ಮಸ್ಕಿ ಮುಖ್ಯ ಹಳ್ಳಕ್ಕೆ ನೀರು ಹರಿಬಿಟ್ಟಿರುವುದರಿಂದ ಪ್ರವಾಹ ಹೆಚ್ಚಾಗಿ ಬಹಿರ್ದೇಶಕ್ಕೆ ಹೋಗಿರುವ ಇಬ್ಬರು ಮಧ್ಯವಯಸ್ಕರು ಹಳ್ಳದ ನಡುಗಡ್ಡೆಯಲ್ಲಿ ಸಿಲುಕಿಕೊಂಡಿದ್ದರು ಇದನ್ನು ಜೆಕೆ ನ್ಯೂಸ್ ಕನ್ನಡದಲ್ಲಿ ವರದಿ ಮಾಡಲಾಗಿತ್ತು ರಕ್ಷಣೆ ಮಾಡಲು ಅಗ್ನಿಶಾಮಕ ದಳ ಮತ್ತು ತಾಲೂಕು ಆಡಳಿತ ಮತ್ತು ತಾಲೂಕು ಪೊಲೀಸ್ ಇಲಾಖೆಯವರು ಹರಸಾಹಸ ಪಡೆಯಬೇಕಾಯಿತು ಕಾರ್ಯಚರಣೆಯಲ್ಲಿ ಚನ್ನಪ್ಪ ಮಡಿವಾಳ್ ಎನ್ನುವರು ರಕ್ಷಣಾ ವೇಳೆಯಲ್ಲಿ ಹಗ್ಗ ಹರಿದು ಕೊಚ್ಚಿ ಹೋಗಿರುವ ಪ್ರಸಂಗವೂ ನಡೆಯಿತು ರಕ್ಷಣೆಯಲ್ಲಿ ತೊಡಗಿರುವ ಅಗ್ನಿಶಾಮಕ ತಂಡ ಮತ್ತು ತಾಲೂಕು ಆಡಳಿತ ಸಂಪೂರ್ಣ ವಿಫಲವಾಗಿದೆ ಅದರಿಂದಲೇ ಘಟನೆ ನಡೆದಿದೆ ಎಂದು ಪ್ರಗತಿಪರ ಸಂಘಟನೆಗಳು ಮತ್ತು ಸಂಬಂಧಿಕರು ರಾಜ್ಯ ಹೆದ್ದಾರಿ 150A ಬಂದ್ ಮಾಡಲು ಮುಂದಾದರು ಅದನ್ನರಿತ ಪೊಲೀಸ್ ಠಾಣೆಯ ಪೊಲೀಸ್ ಉಪನಿರೀಕ್ಷಕರು ಸಣ್ಣ ಬೇರೆ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರನ್ನು ಮನವೊಲಿಸಿ ಹೋರಾಟ ಮಾಡುವುದರಿಂದ ಏನು ಪ್ರಯೋಜನವಿಲ್ಲ ಸುಮ್ಮನೆ ಸಾರ್ವಜನಿಕರಿಗೆ ತೊಂದರೆಯಾಗುತ್ತದೆ ಸಂಚಾರ ಅಡಿ ತಡೆಯಾಗುತ್ತದೆ ದಯವಿಟ್ಟು ಸಹಕರಿಸಿ ಅವರ ಮನೆಯವರಿಗೆ ಸಾಂತ್ವನ ಹೇಳಲು ಸರ್ಕಾರದ ಸೌಲತ್ತುಗಳನ್ನು ನೀಡಲು ಆಗ್ರಹಿಸಿ ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಶೋಕ್ ಮುರಾರಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರು ಈ ಕಾರ್ಯಚರಣೆಯಲ್ಲಿ ತಾಲೂಕು ಆಡಳಿತ ಸಂಪೂರ್ಣ ವಿಫಲವಾಗಿದೆ ಕೊಡಲೇ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಮಡಿವಾಳರ ಮನೆಯವರಿಗೆ ಸೂಕ್ತ ಸೌಲಭ್ಯಗಳನ್ನು ಸರ್ಕಾರದಿಂದ ಒದಗಿಸಬೇಕು ಎಂದು ಹೇಳಿದರು ಹೋರಾಟದ ಸಂದರ್ಭದಲ್ಲಿ ಪ್ರಗತಿಪರ ಸಂಘಟನೆಯ ಅಧ್ಯಕ್ಷರುಗಳಾದ ದುರ್ಗರಾಜ್ ವಟಗಲ್ ರೈತ ಸಂಘಟನೆಯ ವಿಜಯ ಕುಮಾರ್ ಬಡಿಗೇರ್ ರೈತ ಸಂಘ ಸಂತೋಷ್ ಹಿರೇದಿನ್ನಿ ಸಿಪಿಎಂಎಲ್ಐ ಹುಚ್ಚರೆಡ್ಡಿ ಮಲ್ಲಪ್ಪ ಗೋನಾಳ್ ಚಲವಾದಿ ಮಹಾಸಭಾ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಪ್ರಗತಿಪರ ಚಿಂತಕರು ಈ ಹೋರಾಟದಲ್ಲಿ ಭಾಗವಹಿಸಿದರು ಎಸ್ ನಜೀರ್ ಜೆಕೆ ನ್ಯೂಸ್ ಕನ್ನಡ ಮಸ್ಕಿ ರಸ್ತೆಯಲ್ಲಿ ಕುಂದ್ರೋದ್ರಿಂದ ಏನಾರು ಸಿಗುತ್ತಾನೆ ಮನೋಭಾವ ಇದ್ರೆ ದಯವಿಟ್ಟು ಅದು ಬೇಡ ನಿಮ್ಮ ಕುಂದ್ರೋದ್ರಿಂದ 4,000 ಜನಕ್ಕೆ ತೊಂದರೆ ಆಗುತ್ತೆ ಒಂದು ಗೊತ್ತಿರೋ ವಿಚಾರ ನಾವು ಏನು ಪ್ರಯತ್ನ ಮಾಡಕತ್ತೆ ಮಾಡಿಲ್ಲ ನಿಮ್ಗೆ ಆಗಲ್ಲ ಇಲ್ಲಾಂದ್ರೆ ನೀವೆಲ್ಲರೂ ಬರೀ ನಾನು ಬರ್ತೀನಿ ಎಲ್ಲರೂ ಹೋಗಲ್ಲ ಅದು ಕ್ಲಿಯರ್ ಆಗುತ್ತಲ್ಲ मुंदे कुंद्रोदा न्याय सकते कुंद्री नंदन अभ्यंतर नाक जन तौंद आगे गोत निम्बरब नमोरब और सांत्वन मुंह पर्स्थित नम नम टीम हे हूक प्रयत्न मातीव ओट तरस ब्रदर सक नन बरत सूम दयुड मुगीतल हूक प्रयत्न अद्क मेले नम कानूनात्मक एसी साहब तहसीलदार साहब सरकार गमन राजकारी
ಗೋದಾಮಿಗಳನ್ನು ಮರೆತು ಒಂದು ರಕ್ಷಣಾ ಕಾರ್ಯದಲ್ಲಿ ತೊಡಗಿರತಕ್ಕಂತ ಅಗ್ನಿಶಾಮಕ ದಳದ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಇವತ್ತು ಚನ್ನಬಸವ ಇವತ್ತು ಸಾವಿಗಿಡ ಇದ್ದಾನೆ. ಈ ಒಂದು ಸಾವಿಗಿಡದಂತ ಚನ್ನಬಸವನ ಕುಟುಂಬಕ್ಕೆ ಒಂದು ಸೂಕ್ತವಾದ ಪರಿಹಾರ ನೀಡಬೇಕು. ಜೊತೆಗೆ ಈ ಒಂದು ರಕ್ಷಣಾ ಕಾರ್ಯದಲ್ಲಿ ನಿರ್ಲಕ್ಷ್ಯ ವಹಿಸಿರತಕ್ಕಂತ ತಾಲೂಕಾಡಳಿತ ಮತ್ತು ಅಗ್ನಿಶಾಮಕ ಸಿಬ್ಬಂದಿಯನ್ನ ಕೂಡಲೇ ಅವರ ಮೇಲೆ ಶಿಸ್ತು ಕ್ರಮ ಮತ್ತು ಕಾನೂನು ಕ್ರಮ ಕೈಗೊಳ್ಳಬೇಕಂತ ಈ ಸಂದರ್ಭದಲ್ಲಿ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಇವತ್ತಿನ ದಿನ ಮಸ್ಕಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ. ಈ ಸಂಬಂಧಪಟ್ಟಂಗೆ ಸೂಕ್ತ ಕ್ರಮ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೈಗೊಳ್ಳದೆ ಹೋದಲ್ಲಿ ಮುಂದಿನ ಹಂತದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಪ್ರಗತಿಪರ ಸಂಘಟನೆ ಕಡೆಯಿಂದ ಮಾಡಲಾಗುವುದು. ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಲು ದಲಿತರ ವಿವಿಧ ಮೂಲಭೂತ ಸೌಕರ್ಯಗಳಿಗಾಗಿ ಹಾಗೂ ವಿವಿಧ ಬೇಡಿಕೆಗಳಿಗಾಗಿ ಡಿಎಸ್ಎಸ್ ಧರಣಿ. ಮಸ್ಕಿ ತಾಲೂಕಿನ ಜಿನ್ನಾಪುರ್, ಎಂ ರಾಮಲ್ದಿನ್ನಿ, ಹಂಚಿನಾಳ್, ತೋರಣದಿನ್ನಿ, ಹೌರಾಪುರ್, ದಬ್ಬೆರ್ಮಡು, ತುಪ್ಪದೂರ್, ಹೂವಿನಬಾವಿ, ಯದಲ್ದಿನ್ನಿ, ಹಂಚಿನಾಳಿಯು, ಕೊಳಬಾಳ್, ವೆಂಕಟಾಪುರ್ ಹಾಗೂ ಇನ್ನಿತರೆ ಗ್ರಾಮ ಹಳ್ಳಿಗಳಲ್ಲಿ ದಲಿತರಿಗೆ ಸ್ಮಶಾನ ಭೂಮಿಯೇ ಇಲ್ಲ. ಆ ಗ್ರಾಮಗಳಲ್ಲಿ ಸ್ಮಶಾನ ಭೂಮಿ ಮಾಡಿಕೊಡಬೇಕು ಹಾಗೂ ಇನ್ನಿತರೆ ಬೇಡಿಕೆಗಳಿಗಾಗಿ ಡಿಎಸ್ಎಸ್ ಮಸ್ಕಿ ತಾಲೂಕು ಘಟಕದ ವತಿಯಿಂದ ರಾಯಚೂರು ಜಿಲ್ಲೆಯ ಮಸ್ಕಿ ಪಟ್ಟಣದ ಅಂಬೇಡ್ಕರ್ ವೃತ್ತದ ಎದುರು ಧರಣಿ ನಡೆಸಿ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು. ಶೇಖ್ ನಜೀರ್, ಜೆಕೆ ನ್ಯೂಸ್ ಕನ್ನಡ, ಮಸ್ಕಿ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಇಂದು ದಲಿತ ಸಂರಕ್ಷಣ ಸಮಿತಿ, ಜಿಲ್ಲಾ ಸಮಿತಿ ಹಾಗೂ ಮಸ್ಕಿ ತಾಲೂಕು ಸಮಿತಿ ಕಡೆಯಿಂದ ವಿವಿಧ ಬೇಡಿಕೆಗಳಿಗಾಗಿ ಇವತ್ತು ಈ ಒಂದು ಅಂಬೇಡ್ಕರ್ ಸ್ಟ್ಯಾಚು ಮುಂದೆ ಒಂದು ಧರಣಿ ಮಾಡ್ತಾ ಇದ್ದೀವಿ. ಕಾರಣ ಏನಂತಂದ್ರೆ, ಇಷ್ಟು ವರ್ಷ ಆದರೂ ದಲಿತರಿಗೆ ಸತ್ತಾಗ ಉಳಿದು ಜಾಗವಿಲ್ಲದೆ ಇರ್ತಕ್ಕಂಥ ಭಾಳಷ್ಟು ಹಳ್ಳಿಗಳಿದ್ದಾವೆ. ಆ ಹಳ್ಳಿಗಳ ಹೆಸರು ಹೇಳ್ತೀವಿ ನಾವು: ಎಂ ರಾಮಲ್ದಿನ್ನಿ, ಜಿನ್ನಾಪುರ, ಅಂಚನಾಳ, ತೋರಣದಿನ್ನಿ, ಅರವಾಪುರು, ಡಬ್ಬೇರ್ಮಡುಗು, ತುಪ್ಪದೂರು, ಊನ್ಬಾವಿ, ಎದ್ದಲ್ದಿನ್ನಿ, ಅಂಚನಾಳ, ಇವು ಕೋಳುಬಾಳ, ವೆಂಕಟಾಪುರ ಹಾಗೂ ಅಂಚನಾಳ, ಬ್ರಾಹ್ಮೂರು, ಅಂಚನಾಳ ಇನ್ನಿತರ ಊರುಗಳಲ್ಲಿ ಹಾಗೂ ಬಯಲುಗುಡ್ಡ ಹಾಗೂ ಬಪ್ಪೂರು ಈ ಇಲ್ಲಿರ್ತಕ್ಕಂಥ ದಲಿತರಿಗೆ ಸ್ಮಶಾನ ಭೂಮಿ ಇಲ್ಲ. ಸತ್ತಾಗ ಅಳದ ಓಡಬೇಕು, ಇಲ್ಲಾಂದ್ರೆ ತಮ್ಮ ಹೊಲದಲ್ಲಿ ಇಡಬೇಕು. ಅದಕ್ಕೆ ಭಾಳ ಕಠಿಣವಾಗಿದೆ ಇದು. ಅದಕ್ಕಾಗಿ ನಾವು ತಹಸೀಲ್ದಾರಿಗೆ ಸುಮಾರು ಒಂದು 3-4 ಸಾರಿ ನಾವು ಮನವಿ ಪತ್ರ ಕೊಟ್ಟರು, ಇದುವರೆಗೂ ಸಮಸ್ಯೆ ಬಗೆಹರಿಸಿಲ್ಲ. ಅದಕ್ಕಾಗಿ ಈ ಒಂದು ಧರಣಿಯನ್ನು ಹಾಕ್ಕೊಂಡಿದ್ದೀವಿ. ಅದೇ ರೀತಿ ಮಸ್ಕಿ ತಾಲೂಕಿನ ಗೋನೋರ ಗ್ರಾಮ ಅಂತ ಏನೋ ಬರುತ್ತಲ್ಲ, ಅಲ್ಲಿ ಸತ್ಯಗಳು ಗ್ರಾಮ ಪಂಚಾಯತಿ ಒಬ್ಬ ವ್ಯಕ್ತಿ ಏನು ಮಾಡಿದಾರೆ ಅಂತಂದರೆ, ಆ ಊರಿಗಿರ್ತಕ್ಕಂಥ 10 ಗುಂಟೆ ಜಾಗದವನ್ನು ಒಬ್ಬನೇ ಆಕ್ರಮ ಮಾಡ್ಕೊಂಡನ. ಈಗ ಅಲ್ಲಿ ಬಂದಿರ್ತಕ್ಕಂಥ ಅಂಗನವಾಡಿ ಆಯಿತು, ಸರ್ಕಾರ ಜಾಗವನ್ನು ಒಬ್ಬನೇ ಆಕ್ರಮ ಮಾಡ್ಕೊಂಡ್ಬಿಟ್ಟನ ಅವನು. ಅದು ನಾವೇನಂತೀವಿ, ಒಂದು ಗುಂಟೆ ಬಿಟ್ಬಿಟ್ಟು 9 ಗುಂಟೆನ ನಾವು ಪಂಚಾಯತಿ ಒಪ್ಪಿಸ್ಬೇಕಂತೇಳಿ ಅದೊಂದು ಒತ್ತಾಯ ಮಾಡಿದ್ವಿ ತಾಲೂಕು ಪಂಚಾಯತಿ ಯುವಗಳಿಗೆ. ಅದೇ ರೀತಿ ಆಲಾಪುರ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ರೇಷನ್ ಅಂದರೆ ಎಮ್ ರಾಮಲ್ದಿನಿ, ಜಿನ್ನಾಪುರ, ಆಮೇಲೆ ತುಗುಲ್ದಿನಿ, ಸುತ್ತಮುತ್ತ ಹಳ್ಳಿಗಳಿಗೆ ರೇಷನ್ ಥರ ಗೆಲ್ಲಿಗೋಗ್ಬೇಕಂತಂದ್ರೆ ಆಲಾಪುರಕ್ಕೆ ಹೋಗ್ಬೇಕು. ಸುಮಾರು 2-3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಅದನ್ನು ಅಲ್ಲಿ ಸುಮಾರು 3 ಊರುಗಳು ಕೂಡಿಸ್ಬಿಟ್ರೆ ಒಂದು ಸುಮಾರು ಒಂದು 400 ಕಾರ್ಡುಗಳು ಆಗ್ತವೆ. ಆ 400 ಕುಟುಂಬಗಳಿಗೆ ಅಲ್ಲೇ ರೇಷನ್ ಕೊಡ್ತಕ್ಕಂಥ ಒಂದು ಸೌಲಭ್ಯವನ್ನು ನೀಡಬೇಕಂತ ಅದೊಂದು ಒತ್ತಾಯ ಮಾಡ್ತೀವಿ. ಅದೇ ರೀತಿ ಗಂಗ್ಸೋಡಿ ಗ್ರಾಮ ಪಂಚಾಯತ್ ಏನು ಕುಡಿ ನೀರಿಂದ ಏನು ವ್ಯವಸ್ಥೆ ಇಲ್ಲ, ಈ 12 ಕೋಟಿ ರೂಪಾಯಿ ಬಜೆಟ್ ಮೀಸಲಿಟ್ಟಿದ್ರು, ಅದು ಇದುವರೆಗೂ ಕುಡಿ ನೀರು ಹಳ್ಳಿಗಳಿಗೆ ಸಪ್ಲೈ ಆಗ್ತಾ ಇಲ್ಲ. ಅದೊಂದು ಕೂಡಲೇ ಒಂದು ಪರಿಹಾರ ಒದಿಸ್ಬೇಕಂತಂದು ಈ ಮೂಲಕ ಒಂದು ಮನವಿ ಮಾಡ್ತೀವಿ. ಅದೇ ರೀತಿ ನಮ್ಮ ಸಂತೆಗಳು ಗ್ರಾಮ ಪಂಚಾಯತಿ ಒಬ್ಬ ದುರ್ಗಮ್ಮ ಹಾಗೂ ಗಂಡ ಸಂಗಪ್ಪ ಅಂತೇಳಿ ಸಂತೆಗಳು ಗ್ರಾಮಸ್ಥ ಒಬ್ಬ ದಲಿತ ಮಹಿಳೆ NREG ಕೆಲಸಕ್ಕೆ ಹೋದಾಗ ಟ್ಯಾಕ್ಟ್ರಿ ಪಲ್ಟಿ ಆದಾಗ ಅವು ಹೆಣ್ಮಗಳು 2 ಕಾಲುಗಳು ಕಳ್ಕೊಂಡಿದ್ದಾಳೆ. ಇದುವರೆಗೂ ಒಂದು ಸರ್ಕಾರದಿಂದ ನಯ ಪೈಸೆನೂ ಕೊಟ್ಟಿಲ್ಲ ಹೆಣ್ಮಗಳಿಗೆ. ಇವತ್ತಿಗಾದರೂ ಮನೆಯಲ್ಲೇ ಹಾಸಿಗೆ ಮೇಲೇ ಬಿದ್ದಿದ್ದಾಳೆ. ಅವರು ಮೂಲ ಬಡವರಾಗಿದ್ದು ಅವರಿಗೆ ಈ ಸರ್ಕಾರದಿಂದ ಬರ್ತಕ್ಕಂಥ ಒಂದು ಅನುದಾನವನ್ನು ಶೀಘ್ರವೇ ಅವರಿಗೆ ಬಿಡುಗಡೆ ಮಾಡಬೇಕು ಅಂತೇಳಿ ಈ ಮುಖಾಂತರ ಒತ್ತಾಯ ಮಾಡ್ತೀವಿ. ಅದೇ ರೀತಿ ಲಿಂಗಸೂರು ಅರಣ್ಯ ಇಲಾಖೆಯ ವ್ಯಾಪ್ತಿಯ ಊನ್ಬಾಯಿ ಗ್ರಾಮ ಏನು ಬರುತ್ತಲ್ಲ, ಸುಮಾರು 800 ಎಕರೆಯಲ್ಲಿ ಸರ್ಕಾರ ಜಮೀನು ಇರ್ಬೋದ್ರಿಂದ ಅಲ್ಲಿರ್ತಕ್ಕಂಥ ಬಡವರಿಗೆ ಸುಮಾರು ಒಂದು 100 ಎಕರೆ 200 ಎಕರೆ ಸರ್ಕಾರ ಜಮೀನನ್ನ ಬಡವರಿಗೆ ಹಂಚಲಿ ಅಂತೇಳಿ, ಅಲ್ಲಿನ ದಲಿತರು ಯಾರ್ಯಾರಿಗೆಲ್ಲ ಭೂಮಿ ಇಲ್ಲ ಅವರಿಗೆಲ್ಲ ಹಂಚಲಿ ಅಂತೇಳಿ ಈ ಒಂದು ಒತ್ತಾಯ ಮಾಡ್ತೀವಿ. ಹಾಗೂ ಅದು ಅರಣ್ಯ ಕಾಯ್ತಿರುವ ಸಂರಕ್ಷಕರು ಏನಿದಿರಲ್ಲ ಅವರಿಗೆ ಒಂದು ರಕ್ಷಣೆ ನೀಡಲಿ ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀವಿ ಅಂತೇಳಿ ಹೇಳ್ತೀವಿ. ನಮ್ಮ ದಲಿತ ಸಂರಕ್ಷಣ ಸಮಿತಿಯಿಂದ ಒತ್ತಾಯಿಸುತ್ತೇವೆ.
ಹೋರಾಟಕ್ಕೆ, ಮತದಾರರ ಸಂಘರ್ಷ ಸಮಿತಿ ಹೋರಾಟಕ್ಕೆ, ಬೆಕ್ಕೆ ಬೇಕು, ನ್ಯಾಯ ಬೇಕು, ಬೆಕ್ಕೆ ಬೇಕು, ನ್ಯಾಯ ಬೇಕು, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಬೆಕ್ಕೆ ಬೇಕು, ನ್ಯಾಯ ಬೇಕು. ಪಿಡಬ್ಲ್ಯೂಡಿ ಕಚೇರಿಯ ಮುಂದೆ ರೈತರ ಪ್ರತಿಭಟನೆ. ರಾಯಚೂರು ಜಿಲ್ಲೆಯ ಸಿರ್ವಾರ ತಾಲೂಕಿನ 90/1 ಡಿಸ್ಟ್ರಿಬ್ಯೂಟರ್ನಿಂದ ಮೇನ್ ಕೆನಲ್ವರೆಗೆ 1 ಕಿಲೋಮೀಟರ್ ವರೆಗೆ ಸುಮಾರು 2 ವರ್ಷದಿಂದ ನೀರು ಪೋಲಾಗುತ್ತಿದ್ದು ಸುಮಾರು ಬಾರಿ ಪಿಡಬ್ಲ್ಯೂಡಿ ಕಚೇರಿಗೆ ಬಂದು ಅರ್ಜಿ ಕೊಡುತ್ತಿದ್ದರೂ ಅದನ್ನು ಕಡೆಗಣಿಸಲಾಗುತ್ತಿದೆ. ಗ್ಯಾಂಗ್ಮ್ಯಾನ್ಗಳು ಅಲ್ಲಿಗೆ ಹೋಗಬೇಕಾದರೆ ರಸ್ತೆ ಸರಿಯಿಲ್ಲ, ಹಾವು ಹುತ್ತುವು ಹುಳಗಳು ಹೆದರಿ ಯಾರು ಆ ಕಡೆಗೆ ಹೋಗುತ್ತಿಲ್ಲ. ಎಇಯಾದ ರಾಯಪ್ಪ ಜೈ ಕಚೇರಿಯಲ್ಲಿ ಇರುವುದೇ ಇಲ್ಲ, ಕೇಳಿದರೆ ಎಲೆಕ್ಷನ್ ಡ್ಯೂಟಿ ಮೇಲಿದ್ದಾರೆ ಅಂತಾರೆ. ಆದರೆ ಅವರು ಯಾರಿಗೂ ಇನ್ಚಾರ್ಜ್ ಕೂಡ ಕೊಟ್ಟಿಲ್ಲ. ಸಿಇಒ ಅವರ ಗಮನಕ್ಕೆ ತಂದರೆ 1 ವಾರದಲ್ಲಿ ದುರಸ್ತಿ ಮಾಡಿ ಕೊಡ್ತೀನಿ ಎಂಬ ಆಶ್ವಾಸನೆ ನೀಡಿದರು. ಆದರೆ ಇಲ್ಲಿಯವರೆಗೆ ಆ ಕಡೆಗೆ ತಿರುಗಿ ನೋಡಿಲ್ಲ. ಲಕ್ಕಂದಿನ್ನಿ ಹಳ್ಳಿ ಹೊಸೂರು ಜಾಲಪೂರು ಗ್ರಾಮದ ರೈತರಿಗೆ ತೆರಳಬೇಕಿದ್ದ ನೀರು ಸರಿಯಾಗಿ ತೆರಳುತ್ತಿಲ್ಲ. ಇಷ್ಟು ದಿನ ಮಳೆ ಇತ್ತು, ಆದರೆ ಇದೀಗ ಹತ್ತಿ ಭತ್ತ ಬೆಳೆಗಳು ಸಂಪೂರ್ಣ ಒಣಗಿ ರೈತರು ಕಂಗಾಲಾಗುತ್ತಿದ್ದಾರೆ. ನೀರು ಪೋಲಾಗಿ ಹೋಗುತ್ತಿವೆ. ರೈತರ ಕಣ್ಣೆದುರೆ ಬೆಳೆ ನಾಶವಾಗುತ್ತಿವೆ. ದೂರುಗಳಿಗೆ ಆಶ್ವಾಸನೆಗಳು ಸಿಕ್ಕಿವೆ ಹೊರತು ಪರಿಹಾರವೆಲ್ಲ ಎಂದು ರೈತರು ಆಕ್ರೋಶಗೊಂಡು ಪ್ರತಿಭಟನೆ ನಡೆಸಿದರು. ಈ ವೇಳೆ ನಮ್ಮ ಜೆಕೆ ನ್ಯೂಸ್ ಕನ್ನಡ ಜೊತೆಗೆ ಮಾತನಾಡಿದ ರೈತರು ನಮ್ಮ ಸಮಸ್ಯೆ ಬಗೆಹರಿಯದಿದ್ದರೆ ಇನ್ನು 3-4 ದಿನದಲ್ಲಿ ಸಿರ್ವಾರ್ ಪಿಡಬ್ಲ್ಯೂಡಿ ಕಚೇರಿಯ ಮುಂದೆ ಧರಣಿ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಗಾರಲ್ದಿನಿ ವೀರನ್ಗೌಡ, ಜೆಕೆ ನ್ಯೂಸ್ ಕನ್ನಡ, ರಾಯಚೂರು. ಅನಾವಶ್ಯಕವಾಗಿ ನೀರು ಹೋಗ್ತಾ ಇದೆ ಇಲ್ಲಿ. ನಮಗೆ ನೀರು ಅಂದ್ರೆ ಬಂಗಾರ ಇದೆ ಕೆಳಗಡೆ, ನೀರೇ ಮುಟ್ತಾ ಇಲ್ಲ. ಗ್ಯಾಂಗ್ ಮೆನ್ರು ಇದ್ರ ಬಗ್ಗೆ ಏನು ಇದು ಮಾಡ್ತಾ ಇಲ್ಲ. ದಾರಿ ಓಡಾಡೋಕೊಂದು ದಾರಿನೇ ಇಲ್ಲ ನಮಗೆ ಇಲ್ಲಿ. ರಾತ್ರಿ ಏನ ಬಿದ್ದಿರೋಗಿದ್ರು ಅಂತಂದ್ರೆ ಅವರು ಅಧಿಕಾರಿಗಳೇ ಕಾರಣ. ಇದಕ್ಕೆ ಇದು ಯಾವ ಸರ್ ಕಾಲ? ಯಾವ 90 ಡಿಸ್ಟ್ರಿಬ್ಯೂಟರ್ ಕಾಲೇ ಸರ್. ಯಾವ್ರಿಗೆ ಹೋಗುತ್ತೆ ಸರ್ ನೀರು? ಇದು ರಕ್ಕಂದಿನ್ನಿ ಹಳ್ಳಿ ಹೊಸರು ಜಾಲಪುರಿಗೆ ಹೋಗುತ್ತೆ ಸರ್ ಕೆಳಗಡೆ. ಸರ್ ಇದು ಅನಧಿಕೃತ ಡ್ಯಾಮೇಜ್ ಆಗಿದೆ. ಅನಧಿಕೃತ ಸರ್, ಆದ್ರೆ ಅದು ಯಾರು ಮುಸ್ತಾ ಇಲ್ಲ? ಯಾರು ಮುಸ್ತಾ ಇಲ್ಲ ಸರ್. ಅದರಿಂದ ವೇಸ್ಟ್ ನೀರು ಪೋಲಾಗ್ತಾ ಇದೆ. ಪೋಲಾಗ್ತದೆ ಸರ್. ಸಂಬಂಧಪಟ್ಟ ಅಧಿಕಾರಿಗಳು ಅವರು ಅರ್ಜಿ ಕೊಟ್ಟರು ಏನು ಇದು ಕೆಲಸಕ್ಕೆ ಬರ್ತದೆ ಸರ್? 3 ವರ್ಷ ಆಯ್ತು ಸರ್ ಅರ್ಜಿ ಕೊಟ್ಟಿದ್ದೆ. ಅವ್ರು ಮಾಡ್ತೀನಿ ಅಂತಿದ್ದಾರೆ, ಮಾಡ್ತಾ ಇಲ್ಲ ಸರ್. ಅಧಿಕಾರಿಗಳು ನಿರ್ಲಕ್ಷ್ಯ ನಿರ್ಲಕ್ಷ್ಯ ಪೂರ್ತಿ ನಿರ್ಲಕ್ಷ್ಯ. ಯಾವ ಅಧಿಕಾರಿ ಆಫೀಸರ್? ಇದು AW ಸರ್, ರಾಯಪ್ಪ ಅವರು. ಎಲ್ಲಿ ಬರುತ್ತೆ ಆಫೀಸ್? ಅದು PW ಹತ್ರ ಬರುತ್ತೆ ಸರ್. ಎಲ್ಲಿ ಸಿರ್ವಾರ? ಇಲ್ಲಿಂದ ದಾರಿ ಇಲ್ಲ, ನಾವೇ ಹೋಗಿ ಇದು ಮಾಡ್ಕೊಂಡು ಇದು ಮಾಡೋ ವ್ಯವಸ್ಥೆ ಆಗ್ಯದ. ಎಲ್ಲ ರೈತರು ಪಟ್ಟಿ ಹಾಕಿ ಇದು ಮಾಡಕತ್ತೀವಿ. ಒಟ್ಟ ಕಾಳಜಿ ಇಲ್ಲ ರೈತರ ಬಗ್ಗೆ. ದಾರಿ ಇಲ್ಲ ತಿರುಗಾಡಕ. ಇನ್ನೊಂದೇನಾದ್ರೆ ಮಾಡಬೇಕಾಗಿತ್ತು, ಮಾಡಿಲ್ಲ ಸರ್. ಸರ್ ಇದು ಯಾವ ಕಾಲೇಜ್? ಇದು 90 ಡಿಸ್ಟ್ರಿಬ್ಯೂಟರ್ ಬಾರ್ 1 ಅದು. ಸರಿ, ಇದ್ರ ಮೇಲೆ ಎಲ್ಲ ಬಾರ್ 90 ಮೇನ್ ಕೆನಲ್ ತನ ಈ ದಾರಿ ಕಂಪ್ಲೀಟ್ ಸಿರುವಾರ ಮೇನ್ ಕೆನಲ್ವರೆಗೆ ಇದೇ ರೀತಿ ಅದ. ಇದ್ರ ಯಾವ ಅಧಿಕಾರಿಗಳು ಕಾಮಗಾರಿ ಮಾಡಿಲ್ಲ? ಮಾಡಿಲ್ಲ ಸರ್. ರಾತ್ರಿ ನೀರು ಬರ್ಬೇಕಾದ್ರೆ ಗ್ಯಾಂಗ್ ಮ್ಯಾನ್ಗಳು ಆಫೀಸರ್ಗಳು ಯಾರು ಬರಲ್ಲ ಸರ್? ನಾವೇ ರೈತರೇ ತಿರುಗಾಡ್ಬೇಕಾಗ್ಯದ ಪರಸ್ಥಿತಿ. ಮತ್ತೆ ರಾತ್ರಿ ಕಷ್ಟ ಆಗುತ್ತಲ್ಲ, ಗಾಡಿ ಬಸ್ಸುಗಳು ನಡ್ಕಂತ ತಿರುಗಾಡ್ತೀವಿ ಸರ್ ರೈತರು. ಆದ್ರೆ ಮತ್ತೆ ಇದು ದಾರಿ ಯಾರು ಮಾಡಿಲ್ಲ? ಯಾರು ಮಾಡಿಲ್ಲ, ಇದ್ರ ಬಗ್ಗೆ ಗಮನನ ಹರಿಸಿಲ್ಲ ಸರ್. ಆಲ್ರೆಡಿ ಅಧಿಕಾರಿಗಳು ಇದ್ರ ಬಗ್ಗೆ ಲೆಟ್ರ್, ನಾನು ಈಗ 2018-19-20 3 ವರ್ಷ ಲೆಟ್ರ್ ಕೊಟ್ಕೊಂತ ಬಂದೀನಿ ಸರ್ ಇದ್ರ ಬಗ್ಗೆ. ಇವತ್ತಿನವರೆಗೆ ಕೈ ಇದು ತಗೊಂಡಿಲ್ಲ ಸರ್. ಇದು ಕೆನಲ್ ಮೇಲೆ ತಿರುಗಾಡಕ್ಕೆ ರೈತರಿಗೆ ದಾರಿ ಇದೆ? ರೈತರಿಗೆ ಮೊದಲು ಇತ್ತು ಸರ್ ದಾರಿ, ಆದ್ರೆ ಈಗ ಮಾಡ್ತಾ ಇಲ್ಲ. ಈಗ ಮಾಡ್ತಾ ಇಲ್ಲ ಸರ್, ಎಲ್ಲ ಇದಾಗಿಬಿಟ್ಟು ಈ ರೀತಿ ಎಲ್ಲ ಬೀಳು ಬಿದ್ದುಬಿಟ್ಟು ಬೀಳು ಬಿದ್ದದ ಸರ್. ತಮ್ಮ ಹೆಸರೇನು ಸರ್? ನಮ್ಮ ಹೆಸರು ಶಿವಕುಮಾರ್ ಅಂತೇಳಿ. ಯಾವ್ರು ಸರ್? ಲಕ್ಕಂದಿನ್ನಿ ಸರ್. ಈಗ ಡಿಸ್ಟ್ರಿಬ್ಯೂಟರ್ 90 90-1 ಅಲ್ಲಿಂದ ಮೇನ್ ಕೆಲಿಂದ 1 ಕಿಲೋಮೀಟರ್ದಲ್ಲಿ ನೀರು ಪೋಲಾಗ್ತಾ ಇದೆ. ಇದು ಸುಮಾರು 2 ವರ್ಷದಿಂದ ಪೋಲಾಗ್ತಾ ಇದ್ರು. ಪದೇ ಪದೇ ಬಂದು PW ಅರ್ಜಿ ಕೊಡ್ತಾ ಇದ್ವಿ. ಅರ್ಜಿ ತೊಗೊಂತಾರೆ, ಕಸದ ಬುಟ್ಟಿಯಲ್ಲಿ ಹಾಕ್ತಾರೆ, ಅಷ್ಟೇ ಕೆಲಸ ಮಾಡ್ತಾ ಇದ್ದಾರೆ ಇವರು ಅಧಿಕಾರಿಗಳು. AER ಇತ್ತಂತ ರಾಯಪ್ಪ ಜೈ, ಇವತ್ತಿಗೂ ಸಹ 1 ವಾರದಿಂದ ನಾವು ಕೇಳ್ತಾ ಇದ್ದೀವಿ ಆಫೀಸಿಗೆ ಬಂದು ಕೇಳಿದಂಗೆಲ್ಲ. ಇಲ್ಲಿ ಇರ್ತಕ್ಕಂಥವ್ರು ಏನು ಹೇಳ್ತಾರೆ, ಅವರು ಎಲೆಕ್ಷನ್ ಡ್ಯೂಟಿಯಲ್ಲಿದ್ದಾರೆ, ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಅವರು ಯಾವುದೇ ಥರ ಇನ್ಚಾರ್ಜ್ ಕೊಟ್ಟಿಲ್ಲ ಯಾರಿಗೆ. ಅದ್ರ ಬಗ್ಗೆನೂ ನಾವು ಮೊನ್ನೆ CEO ಮಾತಾಡಿದ್ದೀವಿ. ನಾವು CEO ಏನು ಹೇಳಿದ್ರು ಅಂದರೆ, ನಾವು 1 ವಾರದಲ್ಲಿ ಆ ಕೆಲಸ ಸಂಪೂರ್ಣ ಮಾಡಿಕೊಡ್ತೀವಿ ಅಂತ ಹೇಳ್ಯಾರ. ಇವತ್ತಿಗೂ ಅದನ್ನು ಮಾಡಿಲ್ಲ. ನಮ್ಮ ಕೆಳಭಾಗ ಲಕ್ಕಮ್ಮದಿನ್ನಿ ಜಾಲಾಪುರ ಹಳ್ಳೆ ಹೊಸರು ಆ ಭಾಗದಲ್ಲಿ ಇಷ್ಟು ದಿನ ಮಳೆ ಇತ್ತು. ಮಳೆ ಇದ್ದರೂ ಸಹ ನಾವು ನೀರಿಗೆ ಏನು ತೊಂದರೆ ಇದ್ದಿಲ್ಲ. ಇವತ್ತಿನ ದಿನ ಬೆಳೆ ಹತ್ತಿ ಜೋಳ ಭತ್ತ ಸಂಪೂರ್ಣ ಬೆಳೆ ಒಣಗಿ ನಿಂತಿದ್ದಾವೆ. ಅದು ಈಗ ಹೋಗಿ ನಾವು ನೋಡ್ತಕ್ಕಂಥ ಅಧಿಕಾರಿಗಳು ಯಾರೂ ಬಂದಿಲ್ಲ ಇಲ್ಲಿಗೂ. ಅಲ್ಲಿ ಗ್ಯಾಂಗ್ ಮ್ಯಾನ್ರು ಹೋಗ್ಬೇಕಂದ್ರೂ ರೋಡಿನ ದೊಡ್ಡ ಅಭಾವ. ರೋಡ ಯಾವ ಥರ ಅದಂದರೆ ಹುಲ್ಲು ಜಾಲೆ ಬೆಳೆದು ಹಾವುಗಳು ಜೋಳಗಳು ಇದ್ದಾವೆ. ಅಲ್ಲಿ ಹೋಗತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ನಾವು ರಾತ್ರಿ ನಮ್ಮ ರೈತರು ಎಲ್ಲರೂ ಸೇರಿಕೊಂಡು ಬ್ಯಾಟ್ರಿ ತೊಗೊಂಡು ಹೋಗಿದ್ದೀವಿ.
ನೀರು ಪೋಲಾದರೂ ಸಹ ಅಲ್ಲಿಗೆ ಬಂದಿಲ್ಲ, ಯಾರು ಇವತ್ತಿಗೂ ಎಚ್ಚೆತ್ತುಕೊಂಡಿಲ್ಲ. ಕೇಳಿದ್ರು ಸುಮ್ಮನೆ ಆಶ್ವಾಸನೆ ಕೊಡ್ತಾ ಇದ್ದಾರೆ ಆಫೀಸ್ ಹತ್ರ ಬಂದಂಗೆಲ್ಲ. ಇದರಿಂದ ನಾವು ಮುಂದಿನ ಹೋರಾಟ ಸಹ ತಾಲೂಕಾದ್ಯಂತೆ ಇದನ್ನು ಸಂಘಟನೆ ಮಾಡಿ ತಾಲೂಕಾದ್ಯಂತೆ ಹೋರಾಟ ಮಾಡ್ತೀವಿ. ಇನ್ನೇ ಎರಡು ಮೂರು ದಿನದಲ್ಲೇ ನಮಗೆ ಕೆಲಸ ಮುಗಿಸಿ ಕೊಡದಿದ್ರೆ ತಾಲೂಕು ತಾಲೂಕಲ್ಲಿ ಸತ್ಯಾಗ್ರಹಣ ಮಾಡ್ತೀವಿ, ಕುಂತ್ಕೊಂಡು ಹೋರಾಟ ಮಾಡ್ತೀವಿ. ಉಗ್ರ ಹೋರಾಟ ಅವ್ರು ಎಚ್ಚೆತ್ತುಕೊಳ್ಳಬೇಕು. ಎಚ್ಚೆತ್ತುಕೊಳ್ಳದಿದ್ರೆ ಎರಡು ಮೂರು ದಿನದಲ್ಲಿ ಕೆಲಸ ಕೈಗೊಳ್ಳಬೇಕು. ಇದು ಯಾವ ಕಚೇರಿ ಸರ್? ಇದು ಸಿರವಾರ್ PWD. ಇಲ್ಲಿ ಅಧಿಕಾರಿಗಳು ಯಾರು ಇರಲ್ಲ. ಅವರು ಸುಮ್ಮನೆ ಆಶ್ವಾಸನೆ ಹೇಳ್ತಾರೋ, ವಾರಕ್ಕೆ ಒಂದ್ಸರಿ ಬರ್ತಾರೋ, ತಿಂಗಳಿಗೆ ಒಂದ್ಸರಿ ಬರ್ತಾರೋ ಗೊತ್ತಿಲ್ಲ. ಇಲ್ಲಿ ಎಲ್ಲ ಆಫೀಸರ್, ಇಲ್ಲಿ ಎಲ್ಲ ಪಿ ಒನ್ಗಳೇ ಅಧಿಕಾರ ನಡೆಸ್ತಾ ಇದ್ದಾರೆ. ಇದು ನಾವು ನೋಟಿಸ್ ಕೊಟ್ಟು 2018 ಕೊಡ್ತಾ ಇದೀವಿ. ಇದನ್ನ ಇದ್ರ ಬಗ್ಗೆ ಅವ್ರು ತಗೊಂತಾರೆ, ಕಸದ ಬುಟ್ಟಿಯಲ್ಲಿ ಹಾಕ್ತವ್ರು ತಗೊಂಡು ಕೇಳಿದ್ರೆ ಇಲ್ಲ ಮಾಡೋಣ ನೋಡೋಣ ಅಂತ ಇದ್ದಾರೆ. ಅದಕ್ಕೆ ನಾವೊಂದು ಎರಡು ಮೂರು ಸಾರಿ ಅದಕ್ಕೆ ನಾವೇ ರಿಪೇರಿ ಸ್ವಂತ ರಿಪೇರಿ ಮಾಡ್ಕೊಂಡಿದೀವಿ. ನಮ್ಮ ಹೆಸರು ಅಮರೇಶ್ ಅಂತ, ತಾಲೂಕು ಅಮರೇಶ್ ಅಂತ ಚಾಕ್ಬಾವಿ, ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನಾ ತಾಲೂಕು ಅಧ್ಯಕ್ಷರು.